ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಶುಭಾ ಹತ್ತಳ್ಳಿ. ಆದಿ ಬಣಜಿಗ ಸಮಾಜದ ವಧುವರರ ಸಮಾವೇಶ ಪೂರ್ವಭಾವಿ ಸಭೆ ಇದೇ ತಿಂಗಳ 16ರಂದು ವಿಜಯಪುರದಲ್ಲಿ ನಡೆಯಲಿರುವ ಆದಿ ಬಣಜಿಗ ಸಮಾಜದ 3ನೇ ವಧುವರರ ಬೃಹತ್ ಸಮಾವೇಶದ ಪೂರ್ವಭಾವಿ ಸಭೆಯನ್ನ ಚಡಚಣ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಸಲಾಯಿತು. ಸಮಾಜದ ಹಿರಿಯ ಮುಖಂಡರಾದ ಪ್ರೊಫೆಸರ್ ಆರ್ ಪಿ ಬಗ್ಲಿ ಮಾತನಾಡಿ, 16ರಂದು ರವಿವಾರದಂದು ವಿಜಯಪುರದ ರಾಜಭವನ ಕಲ್ಯಾಣ ಮಂಟಪದಲ್ಲಿ ನಡೆಯಲಿರುವ ಆದಿ ಬಣಜಿಗ ವಧುವರರ ಬೃಹತ್ ಸಮಾವೇಶದಲ್ಲಿ ಸಮಾಜದ ಸರ್ವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿಕೊಂಡರು. ಈ ಸಂದರ್ಭದಲ್ಲಿ ಆದಿ ಬಣಜಿಗ ಸಮಾಜದ ಚಡಚಣ ತಾಲೂಕು ಅಧ್ಯಕ್ಷ ಪ್ರಕಾಶ್ ಗೌಡ್ ಪಾಟೀಲ್, ಉಪಾಧ್ಯಕ್ಷ ರವಿ ಬಿರಾದರ್, ಹಣಮಂತ್ ಬಿರಾದರ್, ಅನಿಲ್ ಕುಮಾರ್ ಪಾಟೀಲ್, ಸಚಿನ್ ಬೊಮ್ಮಶೆಟ್ಟಿ, ಪ್ರಕಾಶ್ ಹಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಇದು ಚಡಚಣದಿಂದ ಹಸನ್ ಮಕಾಂದರ್ ಅವರ ವರದಿ. ಯುವಕರನ್ನು ಒಗ್ಗೂಡಿಸಿಕೊಂಡು ಮತ್ತು ಎಲ್ಲ ಹಿರಿಯರನ್ನು ಒಗ್ಗೂಡಿಸಿಕೊಂಡು ಈ ವರ್ಷವೂ ಕೂಡ ನಾವು ವಿಜಯಪುರದಲ್ಲಿ ನಡೀತಕ್ಕಂತಹ ಎಲ್ಲ ಯುವ ವೇದಿಕೆಯವರು ಕೂಡಿಕೊಂಡು ಆದಿ ಬಣಜಿಗರ ಸಮಾವೇಶಕ್ಕೆ ನಾವೆಲ್ಲರೂ ಕೂಡ ಈ ವರ್ಷ ಹೋಗುವಂತಹ ತಯಾರು ಮಾಡಿದ್ದೀವಿ. ಇವತ್ತಿನ ಸುಮಾರು ನಾಳೆ ಮತ್ತು ನಾಡಿದ್ದು 2 ದಿವಸ ಸುತ್ತಮುತ್ತ ಇರತಕ್ಕಂಥ ಎಲ್ಲ ಆದಿ ಬಣಜಿಗ ಸಂಖ್ಯೆ ಇರತಕ್ಕಂಥ ಊರಿಗೆ ಭೇಟಿ ಕೊಟ್ಟು ಎಲ್ಲ ಅಲ್ಲಿರ್ತಕ್ಕಂಥ ಯುವಕ ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಸಮಾಜದವರಿಗೆ ಹೇಳಿ ನಾವು ಕೂಡ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ ಅಂತೇಳಿ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಉಪಾಧ್ಯಕ್ಷರಾದಂಥ ರವಿ ಬಿರಾದರ್ ಮತ್ತು ಪ್ರಕಾಶ್ ಪಾಟೀಲ್ ಅವರ ಒಂದು ದಾರಿಯಲ್ಲಿ ನಾವೆಲ್ಲ ಸಾಗ್ತೀವಿ ಅಂತ ತಮ್ಮ 16/6/2019 ರವಿವಾರ ದಿವಸ ಏರ್ಪಡಿಸ್ಯಾರ. ಅದರ ನಿಮಿತ್ತವಾಗಿ ಇವತ್ತು ನಾವು ಚಡಚಣ ತಾಲೂಕು ವತಿಯಿಂದ ಚಡಚಣ ಯುವ ವೇದಿಕೆ ವತಿಯಿಂದ ಇವತ್ತೇನದ ಇವತ್ತು ಪ್ರೆಸ್ ಮೀಟ್ ಮುಖಾಂತರ ನಮ್ಮ ಸಮಾಜದ ಜನರಿಗೆ ತಿಳಿಸೋದೇನಂದ್ರೆ ಹೊರ ರಾಜ್ಯಗಳಿಂದ ಮತ್ತು ಇಲ್ಲಿ ನಮ್ಮ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಿಂದ ಇವತ್ತು ನಮ್ಮ ಸಮಾಜ ಬಾಂಧವರು ಬಿಜಾಪುರ ಜಿಲ್ಲೆ ರಾಜಭವನ ಮಂಗಲಕಾರ್ಯದಲ್ಲಿ ಸಮಾವೇಶ ನಡೀತದ. ಸಮಾವೇಶಕ್ಕೆ ಸುಮಾರು 8-10,000 ಜನಸಂಖ್ಯೆ ಆಗಮಿಸ್ತಾರೆ. ಇಲ್ಲಿ ವಧುವರರ ಸಮಾವೇಶ ನಡೀತಾ ಇದೆ. ಅಂದರೆ ಹೆಣ್ಣು ಗಂಡು ಮತ್ತು ಒಂದು ಸಮಾವೇಶ ಅವರವ್ರ ಕುರಿತೋಳು ಒಂದು ಮಾತುಕತೆ ಅಥವಾ ಅವ್ರ ಬಯೋಡಾಟಾ ಕೊಟ್ಟು ಇಲ್ಲಿ ಏನು ಮಾಡ್ತೀವಿ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ಸುಮಾರು ಇದು 3ನೇ ವರ್ಷ ಅದ. ಪೈಲ ಒಂದು ವರ್ಷ ಮಾಡ್ಯಾರ ಇದೇ ಥರನೇ. ಇದು 2ನೇ ವರ್ಷ ಮುಗೀತು, ಇದು 3ನೇ ವರ್ಷ ಅದ. ಇದೇ ರೀತಿ ನಾವೇನು ಮಾಡ್ತೀವಿ, ನಾಳೆಯಿಂದ ಎಲ್ಲ ನಮ್ಮ ಯುವ ವೇದಿಕೆಯವರು ಕೂಡಿಕೊಂಡು ಇಲ್ಲಿ ಉಮ್ರಾಣಿ ನಮ್ಮ ಜನಸಂಖ್ಯೆ ಏನದ ಎಲ್ಲಿ ಹೆಚ್ಚಿದೆ ಎಲ್ಲೆಲ್ಲಿ ಅದರ ನೋಡ್ಕೊಂಡು ಇಲ್ಲಿ ಉಮ್ರಾಣಿ ಕೆರೂರ ಆಮೇಲೆ ಹೊಳೆಸಂಕ ಚಡಚಣ ಆಮ್ಯಾಗ ಕೊಂಕಣಗಾವ ಹಾಲಳ್ಳಿ ಆಮ್ಯಾಗ ಮಹಾರಾಷ್ಟ್ರದ ಉಮದಿ ಸಮಾಜದ ವಧುವರರ ಒಂದು ಮಾಹಿತಿ ಕೇಂದ್ರ ಬಿಜಾಪುರದಲ್ಲಿ ಕಳೆದ 3 ವರ್ಷಗಳಿಂದ ಸ್ಥಾಪಿತವಾಗಿದ್ದು ಕಳೆದ ಹಿಂದಿನ 2 ವರ್ಷಗಳಲ್ಲಿ ಬಿಜಾಪುರದ ರಾಜಭವನ ಮಂಗಲ ಕಾರ್ಯಾಲಯ ಗಚ್ಚಿನಕಟ್ಟಿ ಹೊರತು ಅಲ್ಲಿ 2 ಸಮಾವೇಶಗಳನ್ನು ಜರುಗಿಸಲಾಗಿದೆ. ಕರ್ನಾಟಕದ ಅನೇಕ ಜಿಲ್ಲೆಗಳಿಂದ ಹಾಗೂ ಮಹಾರಾಷ್ಟ್ರ ಉತ್ತರ ಮಹಾರಾಷ್ಟ್ರದ 8 ಜಿಲ್ಲೆಗಳಿಂದ ಸುಮಾರು 7-8 ಸಾವಿರ ಜನ ವಧುವರರೊಂದಿಗೆ ತಮ್ಮ ಮಕ್ಕಳನ್ನು ವಧು ವರ ಇವರನ್ನು ಕರ್ಕೊಂಡು ಅಲ್ಲಿ ಸಮಾವೇಶಗೊಳ್ತಾರೆ. ಒಬ್ರಿಗೊಬ್ರು ಭೇಟಿಯಾಗಿ ತಮಗೆ ಯಾರು ಒಪ್ಪಿಗೆ ಅನ್ನಿಸ್ತದೆ, ಏನ್ ಕೊಡ್ತು ಹೋಗ್ಬೇಕು, ಏನ್ ಮಾಡ್ಬೇಕು, ಇವುಗಳ ಒಂದು ವಿಚಾರ ವಿನಿಮಯ ಆಗ್ತದೆ. ಅಲ್ಲಿ ನಿಶ್ಚಿತಾರ್ಥವಾಗಿ ಮುಂದೆ ತಮ್ಮ ಊರಲ್ಲಿ ಅವ್ರು ಲಗ್ನ ಮಾಡಿಕೊಳ್ತಕ್ಕಂಥ ಒಂದು ಮಹತ್ವವಾದಂತಹ ಕೆಲಸ ಕಾರ್ಯಕ್ರಮ ನಡೀತದೆ. ಯಾಕಂದ್ರೆ ನಮ್ಮ ಸಮಾಜದ ಜನ ಅಲ್ಪಸಂಖ್ಯಾತರಾಗಿರೋದ್ರಿಂದ ಕೇವಲ ಬಿಜಾಪುರ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕ ಮಹಾರಾಷ್ಟ್ರ ಇನ್ನುಳಿದ ಎಲ್ಲ ರಾಜ್ಯಗಳಲ್ಲಿ ಅವರು ಪ್ರಸರಿಸಿರ್ತಾರೆ. ತಮ್ಮ ಮಕ್ಕಳಿಗೆ ಮದುವೆಯನ್ನು ಮಾಡೋದಂದ್ರೆ ಅವರಿಗೆ ವರರನ್ನ ಅಥವಾ ಕನ್ಯೆಯನ್ನು ಹುಡುಕುವುದು ಒಂದು ಕಷ್ಟದ ಕೆಲಸ ಆಗಿರ್ತದೆ. ಈ ಏನು ಸಮಾವೇಶವನ್ನು ಗಚ್ಚಿನಕಟ್ಟಿಯವರು ಪ್ರಾರಂಭ ಮಾಡಿದ್ರು ಅವಾಗಿನ ಹಿಡಿದು ನಮ್ಮ ಸಮಾಜದ ಜನರಿಗೆ ಒಂದು ಜಾಗದಲ್ಲಿ ಕೂಡಿ ವಧುವನ್ನ ಅಥವಾ ವರರನ್ನ ಹುಡುಕಲಿಕ್ಕೆ ಅಲ್ಲಿ ಬಹಳಷ್ಟು ಅನುಕೂಲ ಆಗಿದೆ. ಇದರಿಂದ ನಮ್ಮ ಜನರು ಎಲ್ಲಿದ್ದಾರೆ, ಏನು ಉದ್ಯೋಗ ಮಾಡ್ತಾರೆ, ಅವ್ರ ಮಕ್ಕಳೇನು ಇತ್ಯಾದಿ ವಿಷಯಗಳೆಲ್ಲ ಗೊತ್ತಾಗ್ತವೆ. ಯಾಕಂದ್ರೆ ಮದುವೆ ವಿಷಯವಾಗಿ ನಾವು ಸಮಗ್ರವಾಗಿ ಪೂರ್ವಭಾವಿಯಾಗಿ ವಿಚಾರ ಮಾಡಿ ಕೆಲಸ ಮಾಡದಿದ್ರೆ ನಾಳೆ ಭವಿಷ್ಯದಲ್ಲಿ ಜೀವನ ಸುಖಕರವಾಗಿ ನಡೆಯುವುದು ಕಠಿಣ ಆಗ್ತದೆ. ಆ ದೃಷ್ಟಿಯಿಂದ ಮಹತ್ವದ ಒಂದು ಸಾಧನೆ ಅಂತ ಇದು ಹೇಳಬಹುದು. ಇದರೊಂದಿಗೆ ಇನ್ನೊಂದು ಮಹತ್ವದ ಕೆಲಸ ಏನಾಗ್ತದೆ ಅಂದ್ರೆ ಅನೇಕ ಸೌಲಭ್ಯಗಳನ್ನ ನಮ್ಮ ಸಮಾಜದವರು ಪಡೆದುಕೊಳ್ಳಕ್ಕೆ ಇನ್ನೂ ಸಾಧ್ಯ ಆಗಿಲ್ಲ. ಆದಿ ಬಣಜಿಗ ಸಮಾಜದವರು ಅಲ್ಪಸಂಖ್ಯಾತರಾಗಿರುವುದರಿಂದ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಕೆಲವೊಂದು ಸವಲತ್ತುಗಳು ಸಿಕ್ಕಿಲ್ಲ. ಅದಕ್ಕೆ ಸಾಕಷ್ಟು ಜನ ಅಲ್ಲಿ ಕೂಡುವುದರಿಂದ ಇವುಗಳನ್ನು ಪಡೆದುಕೊಳ್ಳಲಿಕ್ಕೆ ಒಂದು ಸಂಘಟಿತ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ. ಇದಕ್ಕಾಗಿ ನಮ್ಮ ಯುವಕರು ಕಳೆದ 3 ವರ್ಷಗಳಿಂದ ತಾಲೂಕಾ ವೈಸ್ ಒಂದು ಸಂಘಗಳನ್ನು ಮಾಡಿಕೊಂಡು
ಒಕ್ಕಟ್ಟಾಗಿ ಸಮಾಜದ ಅಭಿವೃದ್ಧಿಗೆ ಪೂರ್ವಕವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ನಾಳೆ ಜರುಗತಕ್ಕಂಥ ಈ ಮೂರನೇ ಸಮಾವೇಶದಲ್ಲಿ ಇದು ಬೃಹತ್ ಪ್ರಮಾಣದಲ್ಲಿ ನಡೆಯಲಿದ್ದು ಬಿಜಾಪುರ ಜಿಲ್ಲೆಯ ಹಾಗೂ ಮಹಾರಾಷ್ಟ್ರದ ಒಂದು 8 ಜಿಲ್ಲೆಯ ಎಲ್ಲ ಜನರು ಅಲ್ಲಿ ಕೂಡಿ ಈ ಕಾರ್ಯಕ್ರಮ ಯಶಸ್ವಿಗೊಳ್ಳುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ. ಅಲ್ಲ ಸರ್, 2 ವರ್ಷಗಳಿಂದ ಮಾಡಿರಲ್ಲ, 2 ವರ್ಷದ ಎಷ್ಟು ಮದುವೆಗಳಾಗಿವೆ? 648 ಆಗಿವೆ. ಎಷ್ಟು ಯಾವ ಜಿಲ್ಲೆದು, ಯಾವ ರಾಷ್ಟ್ರ, ಇದ್ರ ಯಾವ ರಾಜ್ಯದ? ಮಹಾರಾಷ್ಟ್ರ ರಾಜ್ಯದ ರಾಷ್ಟ್ರ ಮತ್ತು ಕರ್ನಾಟಕ ಕೂಡ. ಮತ್ತೆ ರಾಜ್ಯ ಮಟ್ಟದ ಮತ್ತು ರಾಷ್ಟ್ರ ಮಟ್ಟದ ಯಾವ ಅಧಿಕಾರಿಗಳು ಅಥವಾ ಯಾವ್ದು ರಾಜ್ಯ ಮಟ್ಟದ ಮತ್ತು ಯಾವ ದೊಡ್ಡ ದೊಡ್ಡ ಲೀಡರ್ಗಳು ಬರ್ತಾ ಇದಾರೆ ಸರ್ ಅಲ್ಲಿ? ನಾಳೆ ಈ ಸಲ ಬರ್ತಾರೆ, 2 ವರ್ಷ ಅಷ್ಟು ಸಾಕಷ್ಟು ಪ್ರಚಾರ ಆಗಿಲ್ರಿ. ಅವರು ಕೊಟ್ಟಿದ್ದಾರೆ. ಈಗ ಯಾರು ಬರ್ತಾರೆ ಸರ್? ಯಶವಂತ ರೇಗೌಡ ಕೊಟ್ಟಾರೆ. ಅಲ್ಲ, ರಾಜ್ಯದ ಲೆವೆಲ್ದಾಗ ಯಾರು ಲೆವೆಲ್ದಾಗ ಯಾರಿಗೆ ರಾಜಕೀಯ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ? ಅಲ್ಲ, ನಿಮ್ಮ ಸಮಾಜದವರಿಗೆ ದೊಡ್ಡ ದೊಡ್ಡ ಲೀಡರ್ ಅದಾರೆ ಸರ್, ದೊಡ್ಡ ದೊಡ್ಡ ಲೀಡರ್ ಅದಾರೆ. ನಿಮ್ಮ ರಾಜ್ಯ ನಿಮ್ಮ ಲೀಡರ್ಗಳಿಗೆ ಯಾರಿಗೆ, ನಿಮ್ಮ ಸಮಾಜದ ಲೀಡರ್ಗಳಿಗೆ ಯಾರಿಗೆ ಕೊಟ್ಟರೆ ಸರ್ ಅದೇ ಇದು ಬರೋ ಆಮಂತ್ರಣ ಅಲ್ಲಿ? ಬರ್ತಾರೆ, ಜೊಲ್ಲೆ ಅವರಿಗೆ ಅದು ಆಮಂತ್ರಣ ಕೊಟ್ಟಿದ್ದೆ. ಎಂಪಿ ಅವರಿಗೆ, ಅವರ ಮನೆಯವರು, ಎಂಎಲ್ಎ ಅದಾರೆ, ಶಾಸಕರು, ಅವ್ರಿಗೆ ಕೊಟ್ಟಿದ್ರಿ. ಶಂಕರಗೌಡ ಸೌದಕ್ಕೆ ಅವರು ನಮ್ಮ ಸಮಾಜದ ರಾಜ್ಯ ಮಟ್ಟದ ಲೀಡರ್ ಅದಾರೆ, ಅವ್ರಿಗೆ ಕೊಟ್ಟಿದ್ವಿ. ಇಂಡಿ ನಮ್ಮ ಪ್ರಭುಗೌಡ ಬಿರಾದರ್ ಅವರು ಪೆಟ್ರೋಲ್ ಜೋಲೆ ಮಾತ್ರ ಸರ್, ಅವರು ಅವರು ಅಧ್ಯಕ್ಷರಿದ್ರು, ಜಿಲ್ಲಾಧ್ಯಕ್ಷರಿದ್ರು, ಅವರು ಬರ್ತಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.